ನೀವು ಮಾತ್ರ ಸಿಗರೇಟ್ ಸೇ ಅಲ್ಲ, ಸಿಗರೇಟ್ ಗಿಡಗಳನ್ನೆಲ್ಲ ಬೆಳೆಸಿ ಸಿಗರೇಟ್ನ ಬೇರೆಯವ್ರಿಗೆ ಸೇವ್ ಮಾಡ್ತಿದ್ದೀರಲ್ಲ, ಇದ್ರ ಬಗ್ಗೆ ಹೇಳ್ತಾರೆ. ನಾವು ಅದು ತಂಬಾಕು ಆರೋಗ್ಯಕ್ಕೆ ಹಾನಿಕರ ಅಂತ ಇಡೀ ವರ್ಲ್ಡ್ಗೆ ಗೊತ್ತು, ಎಲ್ಲ ಗೊತ್ತು. ಆದರೂ ಇದರಲ್ಲಿ ಒಳ್ಳೆ ಇರತಕ್ಕಂಥ ಬೆಲೆ ಟೊಬ್ಯಾಕೋಗೆ ಬೇರೆ ಯಾವುದಕ್ಕೂ ಇಲ್ಲ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರ ಅದನ್ನು ಮುಂದೆ ಬರಬೇಕು, ಅದನ್ನು ಬ್ಯಾನ್ ಮಾಡಬೇಕು. ITC ಮ್ಯಾನುಫ್ಯಾಕ್ಚರ್ಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಲೋ ಗ್ರೇಡ್ ಅದು 1, 2, 3, 4 ಒಳ್ಳೆ ಕ್ವಾಲಿಟಿ ಇದ್ದಿದೆ ಹೊಗೆಸೊಪ್ಪಲ್ಲಿ, ಉತ್ತಮವಾದ ಸಿಗರೇಟನ್ನು ಅವರು ಪ್ರಾಡಕ್ಟ್ ಮಾಡ್ತಾರೆ. ಕೆಲವು ಜಿಲ್ಲೆಗಳಲ್ಲಿ ಭಾಳ ಇಂಪಾರ್ಟೆಂಟ್ ರೈಸಿಂಗ್ ಇದು, ಇದು ಬಿಟ್ಟರೆ ಬೇರೆ ಸೋರ್ಸ್ ಇಲ್ಲ, ಅವ್ನು ಬೆಲೆನೇ ಇಲ್ಲ. ಟೊಬ್ಯಾಕೊ ಬಿಟ್ಟರೆ ಬೆಲೆ ತಂಬಾಕ್ನ ಯಾವ ಥರ ಸಿಗರೇಟ್ ಕಂಪ್ನಿಗೆ ಯಾವ ಥರ ಪ್ರೊಸೆಸ್ ಮಾಡಿ ಕಳಿಸ್ತಾರೆ ಅಂತ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ತಂಬಾಕು ಮಂಡಳಿ ನಿವೃತ್ತ ಅಧಿಕಾರಿಯಾಗಿರುವಂತಹ ಜಿ ಪರಮೇಶ್ವರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನೊಂದ್ಸಲ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪರಮೇಶ್ವರಪ್ಪ ಅಂಥೇಳಿ, ನಿವೃತ್ತ ಅಧಿಕಾರಿ. ಈಗ ಮೀಡಿಯಾದವರು ಇದ್ರ ಬಗ್ಗೆ ನಮ್ಮನ್ನು ಮಾಹಿತಿ ಕೇಳ್ತಾ ಇದ್ದಾರೆ. ಇದೇನಂತ ಹೇಳಿದ್ರೆ, ಇದೆಲ್ಲ ಹಾರ್ವೆಸ್ಟ್ ಆಗಿ ಕ್ಯೂರಿಂಗ್ ಆದಮೇಲೆ ಮಾರ್ಕೆಟ್ಗೆ ಬೇಲ್ ಮಾಡಿಕೊಂಡು, ಒಂದು ಬೇಲ್ 100-150 ಕೆಜಿ ಇರ್ತದೆ, ಮಾರ್ಕೆಟ್ಗೆ ತೊಗೊಂಬತ್ತಾರೆ. ಮಿನಿಮಮ್ 100-250 ರೈತರಿಗೆ ನಾವು ವ್ಯವಸ್ಥೆ ಮಾಡಿಬಿಟ್ಟು 1,000 ಬೇಲ್ನ ನಾವು ಅರೇಂಜ್ ಮಾಡ್ತೀವಿ. ಅಲ್ಲಿ ಟ್ರೇಡರ್ಸ್ ಆಂಧ್ರದವ್ರು ಇರ್ತಾರೆ, ಅವ್ರು ಬಂದೆಲ್ಲ ಪರ್ಚೇಸ್ ಮಾಡ್ತಾರೆ. ಅದು ನಾವು ತಂಬಾಕು ಮಂಡಳಿ ಅಧಿಕಾರಿಗಳು ಅದನ್ನು ರೈತ ತಂದಿರತಕ್ಕಂಥ ಅದನ್ನು ಅನ್ಲೋಡ್ ಮಾಡಿಸಿ, ಮಾರ್ಕಿಂಗ್ ಮಾಡಿ, ವೇ ಮಾಡಿ, ಒಳಗಡೆ ಲೈನ್ಗೆಲ್ಲ ಇಟ್ಟು ಅದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಗ್ರೇಡ್ ಮಾಡ್ತೀವಿ. ಗ್ರೇಡ್ ಮೀನ್ಸ್ X1, X2, X3, X4 ಅಂತ ಆ ನಂಬರ್ 5 ಗಂಟೆ ನಾವು ಗ್ರೇಡ್ ಮಾಡ್ತೀವಿ. ಅಲ್ಲಿ ಗ್ರೇಡ್ ಆದ ನಂತರ ಅಲ್ಲಿ ಕಂಪ್ನಿಯವರು ಯಾರು ಈ ಕಂಪ್ನಿ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ, ಕೆಲವು ITC, GPI, ML, ಕೆಲವು ಕಂಪ್ನಿ ಆಂಧ್ರ ಕಂಪ್ನಿಗಳಿದೆ, ಅವೆಲ್ಲ ಬರ್ತಾರೆ. ಅವ್ರು ಬಂದು ನಾವು ಏನು ಮಾಡ್ತೀವಿ ಅಂತೇಳಿ ಆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಹರಾಜು ಅಧೀಕ್ಷಕರು ಅಂತೇಳಿ ಆಕ್ಷನ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಅವರು ಹರಾಜನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಯಾವ ಬೆಲೆಗೆ ಬೇಕು, ಯಾವ ಗ್ರೇಡ್ ಯಾವ ಬೆಲೆ ಬೇಕು ಅದನ್ನು ಪರ್ಚೇಸ್ ಮಾಡ್ತಾರೆ. ಅವರು ಪರ್ಚೇಸ್ ಮಾಡಿ ಅದನ್ನು ಆಯಾ ನಾವು ಗೋಡನಲ್ಲಿ ಏನು ಮಾಡ್ತೀವಿ ಅಂತೇಳಿ ಆ ಒಂದು 10-15 ಕಂಪ್ನಿಗಳಿರ್ತೀವಿ, ಅದನ್ನು ಸಪ್ರೇಟಾಗಿ ಇಟ್ಟಿರ್ತೀವಿ. ಆಯಾ ಕಂಪ್ನಿಗೆ ನಾವು ಲೋಡ್ ಮಾಡ್ತೀವಿ. ಒಂದು ಲಾರಿಗೆ ಮಿನಿಮಮ್ ಅಂತೇಳಿದ್ರೆ 100-120 ಬೇಲ್ಗಳೆಲ್ಲ ತಗೊಂಡು ಹೋಗ್ತಾರೆ. ತಗೊಂಡೋಗಿ ಅಲ್ಲಿ ಅವ್ರ ಇಂಡಸ್ಟ್ರೀಸ್ ಇರ್ತದೆ ಇಲ್ಲಿ ಆಂಧ್ರದಲ್ಲಿ, ಆ ಇಂಡಸ್ಟ್ರೀಲಿ ಅದೆಲ್ಲ ಪೂರ್ತಿ ಎಲ್ಲ ಗ್ರೇಡ್ ಮಾಡ್ತಾರೆ, ಆ ಸ್ಟಿಕ್ ತೆಗಿತಾರೆ, ಅದನ್ನು ಪ್ರೊಸೆಸ್ ಮಾಡ್ತಾರೆ, ಅದನ್ನು ಮಾಡಿ ತರ್ಸಿಗೆ ಮಾಡಿ ಎಲ್ಲ ಹೊರದೇಶಕ್ಕೆ ಕಳಿಸ್ಕೊಡ್ತಾರೆ. ಇಲ್ಲಿ ನಾವು ಒಂದು ನಂಬರ್ 1 200 ಈ ಇವತ್ತಿನ ಪ್ರಕಾರ 250 ರೂಪಾಯಿ ಆಂಧ್ರದಲ್ಲಿ 245 ನಡೀತಾ ಇದೆ. ಕರ್ನಾಟಕದಲ್ಲಿ ಆದರೂ ಆಗ್ಬೋದು, ಇಲ್ಲ 230 ಆದರೂ ಆಗ್ಬೋದು. ಅದು ಡಿಪೆಂಡ್ ಅಪಾನ್ ಮಾರ್ಕೆಟು, ಇಂಟರ್ನ್ಯಾಷನಲ್ ಟ್ರೇಡು, ಇಂಟರ್ನ್ಯಾಷನಲ್ ಮಾರ್ಕೆಟ್ ಇರೋದ್ರಿಂದ ನಾವು ಇಷ್ಟೇ ಸರಿ ಅಂತ ರೇಟ್ ಬಗ್ಗೆ ನಾವು ಹೇಳೋಕ್ಕಾಗೋದಿಲ್ಲ. ಅವ್ರಿಗೆ ಆರ್ಡರ್ ಸಿಕ್ಕಿದ್ರೆ ಎರಡು ಟ್ರೇಡರ್ಸ್ಗೆ ಆರ್ಡರ್ ಸಿಕ್ಕಿದ್ರೆ ಅವ್ರು ಬಂದು ಪೈಪೋಟಿನಲ್ಲಿ ಅವರು ಪರ್ಚೇಸ್ ಮಾಡ್ತಾರೆ. ನಾವು ಆಕ್ಷನ್ ಮಾಡಿರ್ತಕ್ಕಂಥ ಟೊಬ್ಯಾಕೋನ ಅವ್ರು ತೊಗೊಂಡು ಹೋಗಿ ಅಲ್ಲೆಲ್ಲ ಗ್ರೇಡ್ ಮಾಡಿ ಅದೆಲ್ಲ ಪ್ರೊಸೆಸ್ ಮಾಡಿ ಅದು ಹೆಚ್ಚು ಕಮ್ಮಿ ಒಂದು 100-150 ಕೋಟಿ ರೂಪಾಯಿ ಅದರ ಟೆಸ್ಟಿಂಗ್ ಮಿಷಿನ್ಗಳು, ಆ ಮಿಷಿನಲ್ಲಿ ಹಾಕಿ ಆ ಮಿಷಿನಲ್ಲಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಈ ಮಾಯಿಶ್ಚರ್ ಎಲ್ಲ ಫಿಕ್ಸ್ ಮಾಡಿ ಇಷ್ಟು ವರ್ಷಕ್ಕೆ ಇಂಥ ಮಾಯಿಶ್ಚರ್ ಇರಬೇಕು ಅಂತ ಅದರ ಮಿಷಿನ್ಗಳೆಲ್ಲ ಕಂಡುಹಿಡಿತದೆ. ಅದನ್ನೆಲ್ಲ ರೆಡಿ ಮಾಡಿ ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ, ಹಾರ್ಬರ್ಗೆ ಹಾಕ್ತಾರೆ, ಆಚೆ ಹೊರದೇಶಕ್ಕೆ ಕಳಿಸ್ಕೊಡ್ತಾರೆ. ಅದರ ಹೊರದೇಶದ ರೇಟ್ ಬಗ್ಗೆ ನಮಗೇನು ಅಷ್ಟು ಇದಿಲ್ಲ, ಅದು ಡಿಪೆಂಡ್ ಅಪಾನ್ ಅವರು ಟ್ರೇಡರ್ಸ್ಗಳು. ಒಟ್ಟಲ್ಲಿ ಅಲ್ಲಿಗಂಟ ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ ತಂಬಾಕು ಮಂಡಳಿ ಅಧಿಕಾರಿಗಳು. ಓಕೆ ಸರ್, ಮಂಡಳಿಯಲ್ಲಿ ಗ್ರೇಡಿಂಗ್ ಯಾವ ಥರ ಮಂಡಳಿಯಲ್ಲಿ ಗ್ರೇಡಿಂಗ್ ಯಾವ ಥರ ಮಾಡ್ತೀರಾ? ಸರ್, ಈಗ ರೈತ ಬೇಲು ಅವನು ಒಂದೇ ಥರದ್ದು ಬೇಲ್ ತರೋದಿಲ್ಲ, ಎಲ್ಲ ಥರದ್ದು ಬೇಲ್ ತೊಗೊಂಬರ್ತಾನೆ. ಆಗ ನಾವು ನಮ್ಮ ಇಲಾಖೆಯಲ್ಲಿ CTR ಮುಖಾಂತರ ಅದನ್ನೆಲ್ಲ ವೈಫರಿಕ್ ಮಾಡಿ ನಮ್ಮ ಮಂಡಳಿ ಕಳಿಸ್ಕೊಡ್ತೀವಿ. ನಾವು ಅದ್ರ ಪ್ರಕಾರ ಅದು ಬೇಲನ್ನು ನೋಡಿ ನಂಬರ್ 1, ನಂಬರ್ 2 ಅಂದರೆ X1 ಅದು ಪ್ಲಾಂಟ್ ಪೊಸಿಷನ್, ಅದು 64 ಗ್ರೇಡ್ ಇರ್ತದೆ, ಅದರಲ್ಲಿ ಕೆಲವೊಂದು 10 ಗ್ರೇಡನ್ನು ಮಾಡ್ತೀವಿ ನಾವು. ನಂಬರ್ 1 ಅಂತ ಹೇಳಿದ್ರೆ X1 ಎಲ್ಲೋ, L1 ಎಲ್ಲೋ, L2 ಎಲ್ಲೋ, L3 ಎಲ್ಲೋ, ಅದೇನಾಯ್ತು ಅಂತ ಹೇಳಿದ್ರೆ L1 ಎಲ್ಲೋ, L2 ಎಲ್ಲೋ, X2 ಎಲ್ಲಿಗೆ ಅದು ನಿಯರ್ಲಿ 200-250 ಗಂಟೆ ಸಿಗ್ತದೆ ಇವತ್ತಿನ ಮಾರ್ಕೆಟಲ್ಲಿ. ಆ ಥರ ನಾವು ಗ್ರೇಡ್ ಮಾಡೋದಂಗೆ ಡಿಪೆಂಡ್ ಆನ್ ಟ್ರೇಡರ್ಸ್ ಅದನ್ನು ತೊಗೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಅದನ್ನು ಆಕ್ಷನ್ನು. ಓಕೆ ಸರ್, ಜಾಸ್ತಿ ತಂಬಾಕು ಕರ್ನಾಟಕದಲ್ಲಿ ಸೇಲ್ ಆಗುತ್ತಾ ಇಲ್ಲ ಹೊರದೇಶಗಳಿಗೆ ಸೇಲ್ ಆಗುತ್ತಾ? ಸರ್, ಇದು ಕರ್ನಾಟಕದಲ್ಲಿ ಇದರಲ್ಲಿ 10% ಯೂಸ್ ಮಾಡೋದಿಲ್ಲ. ಏನಾರೋ ಅಟ್ಲೀಸ್ಟ್ ಯೂಸ್ ಮಾಡಿದ್ರೆ ITSವರು ಮಾತ್ರ ಒಂದು 5% ಲೋ ಗ್ರೇಡು, ಲೋ ಗ್ರೇಡ್ಸನ್ನು ಮಾತ್ರ ಅವರು ಸಿಗರೇಟ್ ಯೂಸ್ ಮಾಡ್ಕೋತಾರೆ ಅಷ್ಟು ಬಿಟ್ಟರೆ ಆಲ್ಮೋಸ್ಟ್ 90% ಎಕ್ಸ್ಪೋರ್ಟ್ ಆಗೋದೆಲ್ಲ ಹೊರದೇಶಕ್ಕೆ. ಹಾಂ, ಎಲ್ಲ ಔಟ್ ಆಫ್ ಕಂಟ್ರೀಸ್. ಒಂದು ವರ್ಷಕ್ಕೆ ಈ ಎಕ್ಸ್ಚೇಂಜ್ ಫಾರಿನ್ ಎಕ್ಸ್ಚೇಂಜ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ 900 ಕೋಟಿ ರೂಪಾಯಿ ಆದಾಯ ಇದೆ, ಆದಾಯ ಇದೆ. ಅದಕ್ಕೆ ಈ ತಂಬಾಕು ಮಂಡಳಿ ತಂಬಾಕು ಎಕ್ಸ್ಪೋರ್ಟ್ ಆಗಿರೋದ್ರಿಂದ ಸರ್ಕಾರಕ್ಕೆ ಆದಾಯ ಇದೆ ಇದು. ಹಾಗಾಗಿ ಇದೆಲ್ಲ ಹೊರದೇಶಕ್ಕೆ ಹೋಗುವಂಥ, ಅದು ಇಲ್ಲಿ ಏನು ಒಂದು 5% ಯೂಸ್ ಮಾಡೋದಿಲ್ಲ, ಇದೆಲ್ಲ ಎಕ್ಸ್ಪೋರ್ಟ್ ಪೂರ್ತಿ ಎಲ್ಲ. ಸರ್, ಈಗ ಬರುವಂತಹ ITC ಸಿಗರೇಟ್ಗಳಿಗೆ ಲೋ ಗ್ರೇಡ್ ತಂಬಾಕುಗಳನ್ನ ಏನಾರು ಹಾಕ್ತಾರಾ ಇಲ್ಲಿ? ಹೌದು, ITC ಮ್ಯಾನುಫ್ಯಾಕ್ಚರ್ಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಲೋ ಗ್ರೇಡ್ ಮೀನ್ಸ್ 4
ಐದರಿಂದ ಈ ಕಡೆದಕ್ಕೆ ಮಾತ್ರ ಅವರು ಎಲ್ಲ ರೆಡಿ ಮಾಡಿ ಕನ್ವರ್ಟ್ ಪ್ಯಾಕ್ ಮಾಡಿ ಸಿಗರೇಟ್ ಮಾಡ್ತಾರೆ. ವಿನ ಒನ್ ಆ್ಯಂಡ್ ಟೂ ತ್ರೀ ಗಂಟೆ ಎಲ್ಲ ಎಕ್ಸ್ಪೋರ್ಟ್ ಇದೆ ಪೂರ್ತಿ ಎಲ್ಲ. ಆಲ್ಮೋಸ್ಟ್ ಅಲ್ಲಿ ಏನು ಈಗ ನಮ್ಮ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ಏನಿದೆ ಕ್ಯೂರಿಂಗ್ ಆಯ್ತಾ ಹೊಗೆಸೊಪ್ಪಲ್ಲಿ ಒಂದು 20% ಮಾತ್ರ ಯುಟಿಲೈಸ್ ಮಾಡ್ಕೋತ ಐ ಟಿ ಸಿ, 80% ಎಲ್ಲ ಎಕ್ಸ್ಪೋರ್ಟೇ ಹೊರದೇಶಕ್ಕೆ. ಅಂದರೆ ನಮ್ಮ ದೇಶದಲ್ಲಿ ಸಿಗರೇಟ್ ಸಹಿತಾ ಇರುವಂಥವರೆಲ್ಲ ಲೋ ಗ್ರೇಡ್ ತಂಬಾಕು ಸೇವನೆ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ? ಸರ್, ಅದು ಲೋ ಗ್ರೇಡ್ ತಂಬಾಕುನೇ ಇಲ್ಲಿ ಸಾಮಾನ್ಯ ಲೋಕಲೆಲ್ಲ ಯೂಸ್ ಮಾಡೋದು. ಬಟ್ ಆಲ್ಮೋಸ್ಟ್ ಆಲ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥವರು ಹೊರದೇಶದಿಂದ ಎಲ್ಲ ಪ್ಯಾಕ್ ಎಲ್ಲ ರೆಡಿ ಮಾಡಿರ್ತಾರೆ, ಅದು ಇಂಪೋರ್ಟ್ ಮಾಡಿಕೊಂಡು ಸಿಗರೇಟ್ಗಳನ್ನ ಅದನ್ನು ಯೂಸ್ ಮಾಡ್ತಾರೆ ಕ್ವಾಲಿಟಿ ಜನ. ಇಲ್ಲೆಲ್ಲ ಲೋಕಲ್ಲೇ ಯೂಸ್ ಮಾಡಿ ಐ ಟಿ ಸಿ ಲೋಕಲ್ ಸಾಮಾನ್ಯವಾಗಿ 4-5 ಗ್ರೇಡದೆ ಅವರು ಪ್ರಾಡಕ್ಟ್ ಮಾಡಿ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ಅದೇ. ಹೈ ಕ್ವಾಲಿಟಿ ತಂಬಾಕಲ್ಲಿ ಯಾವ ಥರ ಕ್ವಾಲಿಟಿ ಇರುತ್ತೆ, ಯಾವ ಅದರಲ್ಲಿ ಸ್ಪೆಷಲ್ ಇರುತ್ತೆ ಅಂಥದ್ದು ಅಂತ? ಅದರಲ್ಲಿ ಅದು ಕ್ವಾಲಿಟಿ ಮೀನ್ಸ್ ಎಲ್ಲ ನಿಕೋಟಿನ್ಸ್ ಇರ್ತದೆ, ಅದರಲ್ಲಿ ಹೈ ನಿಕೋಟಿನ್ಸ್ ಇರ್ತದೆ, ಚೆನ್ನಾಗಿರಲಿ 1-2-3 up to 4 ಗಂಟೆನೂ ಒಳ್ಳೆ ನಿಕೋಟಿನ್ಸ್ ಇರ್ತದೆ ಟೊಬ್ಯಾಕೋದಿಲ್ಲಿ. ಬಾಕಿದೆಲ್ಲ ಅದೆಲ್ಲ ಕ್ಯೂರಿಂಗ್ ಮಾಡೋ ಟೈಮ್ನಲ್ಲಿ ಡಸ್ಟು ಅದು ಇದು ಆಮೇಲೆ ಎಲ್ಲ ಸತ್ವ ಕಳ್ಕೊಂಡಿರ್ತದೆ, ಹಾಗಾಗಿ ಅಂಥ ಕ್ವಾಲಿಟಿ ಅದೆಲ್ಲ ಬರೋದಿಲ್ಲ. ಇದು 1-2-3-4 ಒಳ್ಳೆ ಕ್ವಾಲಿಟಿ ಇರ್ತದೆ, ಹೊಗೆಸೊಪ್ಪಲ್ಲಿ ಉತ್ತಮವಾದ ಸಿಗರೇಟನ್ನು ಅವರು ಪ್ರಾಡಕ್ಟ್ ಮಾಡ್ತಾರೆ. ಅದರಲ್ಲೂ ಕೂಡ ಹೆಲ್ತ್ಗೆ ಎಫೆಕ್ಟ್ ಆಗುತ್ತಲ್ಲ ಸರ್? ಆಲ್ಮೋಸ್ಟ್ ಟೊಬ್ಯಾಕೋ ಮೀನ್ಸ್ ಲೋ ಗ್ರೇಡ್ ಆಗಲಿ ಹೈ ಗ್ರೇಡ್ ಆಗಲಿ ಟೊಬ್ಯಾಕೋ ಇಸ್ ಟೊಬ್ಯಾಕೋ ಎಲ್ಲದರಲ್ಲೂ ಅದು ಹೆಲ್ತ್ ಏನು ಆರೋಗ್ಯಕರವಾದಂಥದ್ದಲ್ಲ ಬೆಳವಣಿಗೆ. ಅದು ವಿಧಿ ಇಲ್ಲದೇ ರೈತರುಗಳು ಮಾಡಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನು ನಮ್ಮ ತಾಲೂಕಲ್ಲಿ ಏನು ಚಾನ್ಸಸ್ ಇಲ್ಲ ಸರ್. ಹಾಸನ್ನು, ಚಾಮರಾಜನಗರ ಕೆಲವು, ಪ್ಲಸ್ ಮೈಸೂರು, ನಮಗೆ ಡಿಪೆಂಡ್ ಅಪಾನ್ ಟೊಬ್ಯಾಕೋ ಬಿಟ್ಟರೆ ಇನ್ನು ಬೇರೆ ಏನು ಸೋರ್ಸ್ ಇಲ್ಲ. ಸರ್ಕಾರ ಯಾವುದೇ ಥರದ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ. ಬೇರೆ ಪರ್ಯಾಯ ಬೆಳೆ ಬೆಳೆ ಅಂತ ಹೇಳ್ತಾರೆ, ಪರ್ಯಾಯ ಬೆಳೆಗೆ ಏನು ವ್ಯವಸ್ಥೆ ರೈತರುಗಳಿಗೆ ಮಾಡಿಕೊಡ್ತಾ ಇಲ್ಲ. ಸಾಲ ತೊಗೊಂಡಿದ್ದಾನೆ, ಸಾಲ ತೀರಿಸಬೇಕಂದ್ರೆ ಟೊಬ್ಯಾಕೋನೇ ಮಾಡಲೇಬೇಕು. ಟೊಬ್ಯಾಕೋ ಬಿಟ್ಟರೆ ಬೇರೆ ಏನು ಇಲ್ಲವೇ ಇಲ್ಲ ಅವ್ನಿಗೆ ರೈತನಿಗೆ. ಕೆಲವು ಜಿಲ್ಲೆಗಳಲ್ಲಿ ಭಾಳ ಇಂಪಾರ್ಟೆಂಟ್ ರೈತನಿಗೆ ಇದು, ಇದು ಬಿಟ್ಟರೆ ಬೇರೆ ಸೋರ್ಸೇ ಇಲ್ಲ, ಅವ್ನು ಬೆಲೆನೇ ಇಲ್ಲ. ಟೊಬ್ಯಾಕೋ ಬಿಟ್ಟರೆ ಬೆಲೆನೇ ಇಲ್ಲ ರೈತನ. ಸರ್, ಇವಾಗ ನೀವು 1 acre ಟೊಬ್ಯಾಕೋ ಅಂದರೆ ಈ ಸೊಪ್ಪುಗಳನ್ನ ಬೆಳೆದ್ರೆ ಎಷ್ಟು ಸಿಗರೇಟ್ಗಳು ಎಷ್ಟು ಮ್ಯಾನುಫ್ಯಾಕ್ಚರ್ ಆಗ್ತವೆ? ಸರ್, ಇದು ಪರ್ ಎಕ್ಕರು ಒಳ್ಳೆ ಮೇ ತಿಂಗಳಲ್ಲಿ ಪ್ಲಾಂಟೇಷನ್ ಮಾಡಿ ಒಳ್ಳೆ ಇಂಟರ್ಮಿಲ್ ಫರ್ಟಿಲೈಸರ್ ಕೊಟ್ಟು ಎಂಟ್ರಿ ಕಲ್ಟಿವೇಷನ್ ಮಾಡಿದ್ರೆ ಪರ್ ಎಕ್ಕರ್ 800-900 kg ಈಲ್ಡ್ ಬರುತ್ತೆ. kg 1 acre ಒಂದು ಸಿಂಗಲ್ ಬನ್ನಿಗೆ ಮಿನಿಮಮ್ 2,500 kg ಅಷ್ಟು. ಭಾಳ ಉತ್ಕೃಷ್ಟವಾಗಿ ವ್ಯವಸಾಯ ಮಾಡಿ ಅರ್ಲಿ ಪ್ಲಾಂಟೇಷನ್ ಮಾಡಿದ್ರೆ ಒಂದು ಎಕರೆಗೆ 800-900 ಬೆಳಿಬೋದು, ಒಂದು 2-2.5 ಸಾವಿರಕ್ಕೆ ಹೊಗೆಸು ಬೆಳಿಬೋದು ಅಷ್ಟೇ. ಸಿಗರೇಟ್ ಆಗುತ್ತೆ ಸರ್, ಅದೆಲ್ಲ ಏನಾಯ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಕ್ವಾಲಿಟಿ ಎಲ್ಲ ಡಸ್ಟು ಇದು ತೆಗಿತಾರೆ ಸರ್, ಏನು ಆ ಕಡ್ಡಿಗಳೆಲ್ಲ ತೆಗಿತಾರೆ, ಕಡ್ಡಿಗಳಲ್ಲಿ ತೆಗಿತಾರೆ. ಅದೆಲ್ಲ ಡಿಪೆಂಡ್ ಅಪಾನ್ ಇಂಡಸ್ಟ್ರೀಸ್, ಡಿಪೆಂಡ್ ಅಪ್ ಇಂಡಸ್ಟ್ರೀಸ್ ಸರ್. ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ ಸರ್. ಅದ ನಮ್ಮ ಲೆವೆಲ್ ಏನು ಮಾರ್ಕೆಟ್ ಲೆವೆಲ್ಲು, ಮಾರ್ಕೆಟ್ ಲೆವೆಲ್ಲು. ಈಗ ತಂಬಾಕಿನ ರೇಟು ಸಿಗ್ತಾ ಇಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇದೆ. ಇವಾಗಲಿಂದಲ್ಲ, ಮೊದಲಿಂದನೂ ತಂಬಾಕಿನ ರೇಟ್ ನಮಗೆ ಸಿಗ್ತಾ ಇಲ್ಲ. ಹೊರಗಡೆ ದೇಶದವರು ತೊಗೊಂಡೋಗಿ ಜಾಸ್ತಿ ರೇಟಿಗೆ ಮಾರ್ಕೊತಾ ಇದ್ದಾರೆ, ನಮಗೆ ಮಾತ್ರ ಕಡಿಮೆ ರೇಟ್ ಕೊಡ್ತಿದ್ದಾರೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು, ಒಬ್ಬರು ರೈತರಾಗಿ? ಸರ್, ಈಗ ಏನು ತಂಬಾಕು ಬೆಳೆ ಬೆಳೀತಾ ಇದ್ದಾರೆ ರೈತರು ಲಾಸು ಅಂತ ಹೇಳ್ತಾರೆ. ಅದಕ್ಕೆ ಒಂದು CTRI ಅಂತ ಹೇಳ್ತಿದ್ದೆ, ಸೆಂಟ್ರಲ್ ರಿಸರ್ಚ್ ಟೊಬ್ಯಾಕೋ ಅಂತೇಳಿ. ಅವರು ರೈತ ಎಷ್ಟು ಹಣ ಖರ್ಚು ಮಾಡ್ತಾನೆ, ಅವನು ಯಾವಾಗ ಸೀಡ್ಸ್ ಹಾಕಿ ಅಪ್ಟು ಮಾರ್ಕೆಟ್ ಬಿಡೋ ಗಂಟ ಎಷ್ಟು ಹಣವನ್ನು ಖರ್ಚು ಮಾಡ್ತಾನೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಅಂತೇಳಿ ಅದಕ್ಕೊಂದು ಕಮಿಟಿ ಇದೆ. ಆ ಕಮಿಟಿಯವ್ರು ಕೂತ್ಕೊಂಡು ಇಷ್ಟು ರೇಟ್ ಫಿಕ್ಸ್ ಮಾಡಬೇಕು ಅಂತೇಳಿ ಮಾಡ್ತಾರೆ. ಆ ರೈತ ಏನು ಫರ್ಟಿಲೈಸರ್ಸ್ ಏನು, ಫೈರ್ವುಡ್ ಏನು, ಲೇಬರ್ ಚಾರ್ಜ್ ಏನು, ಎಲ್ಲ ರೆಡಿ ಮಾಡಿ ಏನು ಉದಾಹರಣೆ ಒಂದು 100 rupees ಮಾಡ್ತಾರೆ. ಅವನು ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಒಂದು 100-120 rupees ಅವನ ಖರ್ಚು ಬಂದುಬಿಡ್ತದೆ ಅವನು 1 kg. ಈಗ ಆವರೇಜ್ 130-140 ಕೊಡ್ತಾ ಇದ್ದಾರೆ. ಈಗ 1 kg 100-250 ಕೊಟ್ಟಿಲ್ಲ, ಕಳೆದ ವರ್ಷ 200 ಚಿಲ್ಲರೆ ಗಂಟೆ ಕೊಟ್ಟಿದ್ದಾರೆ. ಲಾಸಲ್ಲಿ ಇದ್ದಾರೆ ರೈತ, ಟೊಬ್ಯಾಕೋ ರೈತ ಲಾಸ್ ಇದ್ದಾರೆ. ಬಟ್ ಒಣಗಿರುವಂಥ ಅದೆಲ್ಲ ಕ್ಯೂರಿಂಗ್ ಮಾಡೋ ಸೊಪ್ಪು ಅದು ಲಾಸೇ. ಬಟ್ ಅವ್ರು ಮಾಡ್ತಾ ಇರತಕ್ಕಂಥದ್ದು ಈ ಲೇಬರ್ ಕಾಸ್ಟು ಮತ್ತು ಫರ್ಟಿಲೈಸರ್ಸು ಮತ್ತು ಫೈರ್ವುಡ್ಡು ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟನೇ ರೈತರಿಗೆ. ಏನೋ ಅವ್ರ ಕಂಪ್ನಿಯವರು ಸ್ವಲ್ಪ ಈ ವರ್ಷದಿಂದ ವ್ಯವಸ್ಥೆ ಮಾಡಿ ರೈತರಿಗೆ ಕೊಟ್ಟರೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ನಮ್ಮ ಮನಸ್ಸಿಗೆ ಸರ್. ಓಕೆ, ಫೈನಲಿ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಓ ಕರೆಕ್ಟ್ ಸರ್. ಅದು ನಾನು 35 years ಸತತವಾಗಿ ನಾನು ಕೇಂದ್ರ ಸರ್ಕಾರದಲ್ಲಿ ತಂಬಾಕು ಮಂಡಳಿ ಸೇವೆ ಮಾಡಿದ್ದೀನಿ. ಅದು ಜನರಲ್ಲ ಕರೆಕ್ಟು ಆರೋಗ್ಯಕ್ಕೆ ಹಾನಿಕರ ಅಂತ. ನನ್ನ ಆರೋಗ್ಯ ಇವತ್ತು ಕಂಡು ನನಗೆ ಚೆನ್ನಾಗಿದೆ. ಎಲ್ಲ ಥರದಲ್ಲೂ ನಾನು ಸೀಡ್ಸಿಂದ ಹಿಡಿದು ಹಾರ್ವೆಸ್ಟಿಂಗ್ ಹಿಡಿದು ಮಾರ್ಕೆಟಿಂಗ್ ಹಿಡಿದು ಎಕ್ಸ್ಪೋರ್ಟ್ ಗಂಟು ನಾನು ಕೆಲಸ ಮಾಡಿ ಬಂದಿದ್ದೀನಿ. ನಿಯರ್ಲಿ ನಾನು ಹಿಂದೆ ಕಂಪ್ನಿಯಲ್ಲಿ ಒಂದು 10 years ಕೆಲಸ ಮಾಡಿದ್ದೆ ಪ್ರೈವೇಟಲ್ಲಿ, ಆಮೇಲೆ ನಾನು ಕೇಂದ್ರ ಸರ್ಕಾರದ ನೌಕರ. 40 years ನಾನು ಕೆಲಸ ಮಾಡಿದ್ದೀನಿ. ಇವತ್ತು ನನ್ನ ಆರೋಗ್ಯ ಚೆನ್ನಾಗಿದೆ. ಏನು ಅದ್ರ ಬಗ್ಗೆ ನಾನು ಮತ್ತೇನು ಹೇಳಕ್ಕೆ ಇಷ್ಟಪಡಲ್ಲ. ಇಲ್ಲ ಸರ್, ನಾನು ನನ್ನ ಜೀವನದಲ್ಲಿ. ಸರ್, ನೀವೇನಾದರೂ ಸ್ಮೋಕ್ ಮಾಡ್ತೀರಾ? ಇಲ್ಲ ಸರ್, ನನ್ನ ಜೀವನದಲ್ಲಿ ಇವತ್ತು ಗಂಟ ನಾನು ಇಲಾಖೆಯಲ್ಲಿ ಇದ್ದೀನಿ, 40 years ಸೇವೆ ಮಾಡಿದ್ದೀನಿ ಆ ತಂಬಾಕು ಬೆಳೆಯಲ್ಲಿ. ಇವತ್ತು ಗಂಟ ನಾನು ಒಂದು ಸಿಗರೇಟ್ನೂ ಸಹ ಸೇದಿಲ್ಲ ಸರ್. ನೀವು ಮಾತ್ರ ಸಿಗರೇಟ್ ಸೇಯಲ್ಲ, ಸಿಗರೇಟ್ ಗಿಡಗಳನ್ನೆಲ್ಲ ಬೆಳೆಸಿ ಸಿಗರೇಟ್ನ ಬೇರೆಯವ್ರಿಗೆ ಸೇವ್ ಮಾಡ್ತಾ ಇದ್ದೀರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಅದೇನು ಸರ್, ಪ್ರಕೃತಿ ರೈತ ಏನು ಅದು. ಈಗ ಇದ್ರ ಹೆಸರು ವರ್ಜೀನಿಯಾ ಟೊಬ್ಯಾಕೋ ಅಂಥೇಳಿ, ಇದು ವರ್ಜೀನಿಯಾ ಮೀನ್ಸ್ ಅಮೇರಿಕಾದಲ್ಲಿ ಒಂದು ಪ್ಲೇಸ್ ಇದು. ಆ ಹೆಸರನ್ನ ಇಟ್ಟು ಇಲ್ಲಿ ಕಳಿಸಿದ್ರು. ಓಕೆ,
ಅಮೇರಿಕಾದಲ್ಲಿ ಇದ್ರೆ ಆ್ಯಕ್ಚುಲಿ ಅದ್ರ ಹೆಸರು ಅಲ್ಲಿಂದ ಇಲ್ಲಿಗೆ ಕಳಿಸಿದ್ರು. ಬೆಳಿಬೇಕು ಮಾಡಬೇಕು, ರೈತ ಅಂದಮೇಲೆ ಬೆಳೀತಾ ಇದ್ದೀವಿ, ಅಧಿಕಾರಿಗಳು ಸಂಬಳ ತಗೊಳ್ಳಿ, ಇಲ್ಲಿ ಗಂಟ ಕಾಲ ಕಳೆದಿವಿ, ಚೆನ್ನಾಗಿದ್ದೀವಿ ಏನು ತೊಂದರೆ ಏನಿಲ್ಲ. ಇದ್ವಿ ಏನು ಮಾಡೋದು ಹೇಳ್ತಾರೆ, ಸ್ಮೋಕಿಂಗ್ ಇಸ್ ಹೆಲ್ತ್ ಇಂಜುರೀಸ್ ಅಂತ, ಬಟ್ ಏನು ಮಾಡೋಕ್ಕಾಗಿ ಸರ್ ನಾವು ಮಾಡ್ತಾ ಇದ್ದೀವಿ. ಇವಾಗ ಏನಂದ್ರೆ ಇಷ್ಟೆಲ್ಲ ತಂಬಾಕು ಬೆಳೀತಾ ಇದ್ದೀರಾ, ಇಷ್ಟೆಲ್ಲ ತಂಬಾಕು ಬೆಳೆದು ಬೇರೆ ಕಡೆ ಕೊಡ್ತೀರಾ, ಅವೆಲ್ಲ ಸಿಗರೇಟ್ಸ್ ಇದು ಹೆಲ್ತ್ ಹಾಳು ಮಾಡ್ಕೊತ ಇದ್ದಾರೆ, ನಿಮ್ಗೆ ಯಾವತ್ತೀ ಥರ ಅನಿಸಿಲ್ವಾ, ನಿಮ್ಗೆ ಏನೋ ಥರ ಫೀಲ್ ಆಗಿಲ್ವಾ ಸರ್? ಅನ್ನಿಸ್ತದೆ, ಬಟ್ ಏನಪ್ಪ ಅಂದರೆ ಡಿಪೆಂಡ್ ಅಪಾನ್ ಗೌರ್ಮೆಂಟ್. ಏನು ಗೌರ್ಮೆಂಟು ಮಾಡಿದೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡೋಗಬೇಕು. ರೈತ ಬೇರೆ ದಾರಿ ತೋರಿಸ್ಬೇಕು, ಎಂಪ್ಲಾಯಿ ಬೇರೆ ಕಡೆ ಅವ್ರಿಗೆ ಉದ್ಯೋಗ ಹುಡುಕೊಡ್ಬೇಕು. ಆಗ ಬಿಡೋಕ್ಕೆ ಸಾಧ್ಯ ಹೊರತು ಸುಮ್ಮನೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನಮಗೂ ಉದ್ಯೋಗ ಇರೋಲ್ಲ, ರೈತನಿಗೂ ಜೀವನ ಮಾಡೋಕ್ಕೆ ಕಷ್ಟ ಆಯ್ತದೆ. ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ, ಇದನ್ನ ಬೆಳೆ ಬೇಡ ಅಂದರೆ ಪರ್ಯಾಯ ವ್ಯವಸ್ಥೆ ಮಾಡಿ ರೈತರು ಬಿಟ್ಬಿಡ್ತಾರೆ, ನಮಗೂ ಬೇರೆ ಇಲಾಖೆಗೆ ಹಾಕಲಿ ಅವರು. ಸರ್ಕಾರ ಡಿಪೆಂಡ್ ಅಪಾನ್ ಗೌರ್ಮೆಂಟ್, ಗೌರ್ಮೆಂಟ್ ಏನು ಮುಂದುವರಿಸ್ತಾ ಇದೆಯೋ ನಾವು ಮಾಡ್ತಾ ಇದ್ದೀವಿ ಸರ್. ಎಸ್ ಸರ್, ಈಗ ಫೈನಲಿ ತಂಬಾಕು ಆರೋಗ್ಯಕ್ಕೆ ಹಾನಿಕರ. ಹಾನಿಕರ ಸರ್, ಅದು ಹೇಳ್ತೀನಿ ಸರ್, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ತಂಬಾಕನ್ನು ಯಾರು ಬೆಳಿಬಾರ್ದು, ಅದು ಉಪಯೋಗಿಸ್ಬಾರ್ದು. ತಂಬಾಕು ಬೆಳೆದಿರ್ತಕ್ಕಂಥ ರೈತ ನಾನೇ, ನಾನು ಅದರ ಅನುಭವ ಹೇಳ್ತಾ ಇದ್ದೀನಿ, ಆರೋಗ್ಯಕ್ಕೆ ಹಾನಿಕರ. ದಯವಿಟ್ಟು ಯಾರು ತಂಬಾಕನ್ನು ಸೇದಬಾರ್ದು, ಇದು ನನ್ನ ವಿನಂತಿ. ನೋಡಿದ್ರಲ್ಲ ವೀಕ್ಷಕರೇ, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ 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 ಎಲ್ಲ ಕಡೆ ಕ್ಯಾಪ್ಷನ್ಸು ನೋಡಿರ್ತೀರಾ. ಹಾಗೆ ಈ ತಂಬಾಕು ಬೆಳೆಯುವಂಥ ರೈತರು ಕೂಡ, ಅಲ್ಲಿ ಆಗಿರುವಂಥ ಎಂಪ್ಲಾಯಿ ಕೂಡ ಅದೇ ಮಾತು ಹೇಳಿದ್ರು, ತಂಬಾಕು ಸೇವನೆ ಆರೋಗ್ಯಕರ. ಹಂಗನ್ಬಿಟ್ಟು ಇವತ್ತು ನಾವು ಇಷ್ಟೆಲ್ಲ ಪ್ರೋಗ್ರಾಮ್ನ ತೋರಿಸಿದ್ದೀವಿ ಅಂತ ಹೇಳಿ ಸಿಗರೇಟ್ ಸೈದೇ ಇದ್ದವರೆಲ್ಲ ಇವತ್ತು ಸೇಯಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ಬಿಡಿ. ಹಂಗನ್ಬಿಟ್ಟು ಸಿಗರೇಟು ಸೈದೇ ಇರೋರೆಲ್ಲ ಇವತ್ತಿಂದ ಸಿಗರೇಟ್ನ ಸೇಯಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ಬಿಡಿ. ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಈ ಕಾರ್ಯಕ್ರಮನ ಮಾಡಿರೋದು. ದಯವಿಟ್ಟು ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಯುವರ್ ಹೆಲ್ತ್. ಎಸ್, ಇದೇ ಥರ ಕಾರ್ಯಕ್ರಮಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ ಒನ್ ಮೀಡಿಯಾ.